ಆನೆಸ್ಟ್ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಮೈಂಡ್ ನಲ್ಲಿ ಇದಕ್ಕೊಂದು ಪ್ರತ್ಯೇಕ ಧರ್ಮ ಕೊಡಬೇಕು ಅಂತ ಇದ್ದೀನಿ. ನಾನು 6 ತಿಂಗಳು ಸಮಯ ಹಾಕಿದ್ದೆ, 3 ತಿಂಗಳು ನನಗೆ ಸಮಯ ಸಿಕ್ತು. 3 ತಿಂಗಳಲ್ಲಿ ನಾನು ಕಂಪ್ಲೀಟ್ ರಾತ್ರಿ ಅದನ್ನು ಓದ್ದೆ. ನಾನು ಡೆಲ್ಲಿನಲ್ಲಿ ನಾನು ಪ್ರಾಕ್ಟೀಸ್ ಬಿಟ್ಬಿಟ್ಟು ಬಂದು ಓದ್ದೆ, ಅನೇಕ ಜನರನ್ನು ಭೇಟಿ ಮಾಡಿದೆ. ಎಂತಾರ ಅನೇಕ ಜನರನ್ನ ನಿಮ್ಮಂತ ಓದ್ಕೊಂಡಿರೋರನ್ನೆಲ್ಲ ಕರೆದು ವಿಚಾರ ಮಾಡಿದೆ, ಪರ ಕೇಳಿದೆ, ವಿರೋಧ ಕೇಳಿದೆ, ಎಲ್ಲ ಕೇಳಿದೆ. ನಿಮ್ಗೆ ಗೊತ್ತಿಲ್ಲ, ಜಗತ್ತಿನ ಎಲ್ಲ ಧರ್ಮಗಳನ್ನು ಓದ್ದೆ ನಾನು ಬರೀ ಇದಕ್ಕೋಸ್ಕರ. ಇಂಟರ್ನ್ಯಾಷನಲ್ ಲಾ ನಲ್ಲಿ ರಿಲಿಜನ್ ಬಗ್ಗೆ ಏನಿದೆ ಅಂತ ನಾನು, ವಿಶ್ವಸಂಸ್ಥೆ ಏನ್ ಹೇಳಿದೆ ಅಂತ ನೋಡಿದೆ, ಮಾನವ ಹಕ್ಕುಗಳ ರಿಲಿಜನ್ ಬಗ್ಗೆ ಏನಿದೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅಂತ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅಂತ, ಇವೆಲ್ಲ ಅಧ್ಯಯನ ಮಾಡಿದ್ಮೇಲೆ ನಾನು ಒಂದು ಚಾಪ್ಟರ್ ಬರೆದೆ. ಈ ಲೀಗಲ್ ಆಸ್ಪೆಕ್ಟ್ ನಮ್ಮ ವರದಿನಲ್ಲಿ ಒಂದು ಚಾಪ್ಟರ್ ಸೇರಿಸಿ. ಅಲ್ಲಿ ಫೈನಲ್ ಕನ್ಕ್ಲೂಸ್ ಅಂದ್ರೆ, ನಾವು ಹುಟ್ಟುತ್ತಾ ನಮ್ಗೆ ಒಂದು ಧರ್ಮ ಕಟ್ಟಿರ್ತಾರೆ, ನೀನ್ ಆ ಧರ್ಮದಲ್ಲಿ ಮುಂದುವರಿಬೇಕು. ನೀನ್ ವಯಸ್ಸಿಗೆ ಬಂದ ನಂತರ ನೀನ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ, ರೈಟ್ ಟು ರಿಲಿಜನ್ ಇನ್ಕ್ಲೂಡ್ಸ್ ರೈಟ್ ಟು ಚೇಂಜ್ ರಿಲಿಜನ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ರೈಟ್ ಟು ಡಿಕ್ಲೇರ್ ದಟ್ ಐ ಬಿಲಾಂಗ್ ಟು ನೋ ರಿಲಿಜನ್ ಕಾನ್ಸ್ಟೆಂಟ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟು ಸೇ ದಿಸ್ ಈಸ್ ಮೈ ನ್ಯೂ ರಿಲಿಜನ್. ರೈಟ್ ಟು ರಿಲಿಜನ್ ಇನ್ಕ್ಲೂಡ್ಸ್ ರೈಟ್ ಟು ಪ್ರಿಫರ್ಸ್ ಎ ರಿಲಿಜನ್ ವಿಚ್ ಯು ಲೈಕ್ ಅಕ್ಸೆಪ್ಟ್ ಇಟ್, ಎಸ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟು ಚೇಂಜ್ ರಿಲಿಜನ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟು ಪ್ರಫೌಂಡ್ ಎ ನ್ಯೂ ರಿಲಿಜನ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟು ಸೇ ದಟ್ ಐ ಬಿಲಾಂಗ್ ಟು ನೋ ರಿಲಿಜನ್. ಈ ಫೌಂಡೇಶನ್ ಮೇಲೆ ನಾವು ಓದ್ತಾ ಓದ್ದಾಗ ಜಗತ್ತಿನ ಒಂದಕ್ಕೆ ಒಂದು ರಿಲಿಜನ್ಗೂ ಇನ್ನೊಂದು ರಿಲಿಜನ್ಗೂ ಏನ್ ವ್ಯತ್ಯಾಸ ಅನ್ನೋ ಕಂಡುಕೊಳ್ತಾ ಬಂದಾಗ, ಹಿಂದೂಗಳೇ ಬೌದ್ಧರು, ಹಿಂದೂಗಳೇ ಒಂದು ಗುಂಪು ಬೌದ್ಧರಾದ್ರು, ಹಿಂದೂಗಳೇ ಒಂದು ಗುಂಪು ಜೈನರಾದ್ರು, ಹಿಂದೂಗಳೇ ಒಂದು ಗುಂಪು ಸಿಖ್ರಾದ್ರು ಅಲ್ವಾ, ಅವ್ರು ಹೊರಗಿನಿಂದ ಬಂದವರಲ್ಲ. ಹಂಗಿದ್ರೆ ಬೌದ್ಧಕ್ಕೆ ಒಂದು ರಿಲಿಜಿಯಸ್ ಸ್ಟೇಟಸ್ ಸಿಕ್ಬೇಕಾದ್ರೆ, ಸಿಖ್ರಿಗೆ ಒಂದು ರಿಲಿಜಿಯಸ್ ಸ್ಟೇಟ್ ಸಿಕ್ಬೇಕಾದ್ರೆ, ಜೈನರಿಗೆ ಒಂದು ರಿಲಿಜಿಯಸ್ ಸ್ಟೇಟ್ ಸಿಕ್ಬೇಕಾದ್ರೆ ಏನ್ ಎರಡು ಸ್ಟೇಟ್ ಅಂತದ್ದು ಇಲ್ಲಿ ಏನಾದ್ರೂ ಇದೆಯಾ ಅಂತ ನೋಡಿದಾಗ, ಅಜಗಜಾಂತರ ಯಾವುದಕ್ಕೂ ಸಿಕ್ಕದೇ ಇರೋ ಮಾನ್ಯತೆ ಲಿಂಗಾಯತ್ ಧರ್ಮಕ್ಕೆ ಸಿಕ್ಬೇಕು. ಹಂಗೆ ನಾವು ಬಹಳ ಎಲ್ಲರೂ ಅದಕ್ಕೆ ಕೊಡುಗೆ ಕೊಟ್ಟರು, ನಮ್ಮ ಮೆಂಬರ್ಸ್ ಎಲ್ಲರೂ ಒಂದೊಂದು ಚಾಪ್ಟರ್ ಬಂದರು, ನಾನೊಬ್ಬನೇ ಬಂದಿದ್ದೆ ಈಗೇನು.